ಸರಿಸುಮಾರು ಒಂದು ಶತಮಾನದಿಂದ ಹಿಂದೂ ಮುಸ್ಲಿಮರ ನಡುವೆ ಕಗ್ಗಂಟಾಗಿ ಪರಿಣಮಿಸಿದಂತಹ, ದೇಶದ ರಾಜಕೀಯ ದಿಕ್ಕನ್ನೇ ಬದಲಿಸಿದಂತಹ ದೇಶದ ಹೈ ವೋಲ್ಟೇಜ್ ಕೇಸ್ ಅಯೋಧ್ಯೆಯ ಬಾಬ್ರಿ ಮತ್ತು ರಾಮ ಜನ್ಮಭೂಮಿ ವಿವಾದ ಸಂಬಂಧಿತ ಪ್ರಕರಣದ ವಿಚಾರಣೆ ಅಂತಿಮ ಘಟ್ಟ ತಲುಪಿದೆ. ನಾಳೆ ಬೆಳಗ್ಗೆ 10:30 ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕಟವಾಗುತ್ತೆ. August 6 ಸಿಜೆಐಯ ನೇತೃತ್ವದ 5 ಮುಖ್ಯ ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ 40 ದಿನಗಳ ಕಾಲ ವಾದ ಪ್ರತಿವಾದವನ್ನು ಆಲಿಸಿದ್ದು, 16 ವಿಚಾರಣೆಯನ್ನು ಮುಕ್ತಾಯ ಮಾಡಿತ್ತು. 17 ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಅಷ್ಟರೊಳಗಾಗಿ ಈ ತೀರ್ಪು ಅಂತಿಮವಾಗಿ ಹೊರಕ್ಕೆ ಬರಬೇಕಾಗಿತ್ತು. ಹಾಗಾಗಿ ಅವರು ಹೋಗೋ ಮುನ್ನ, ಅಂದರೆ ಸ್ಯಾಟರ್ಡೇ ಸಂಡೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ, 14 or 15 ಒಳಗಾಗಿ ಈ ತೀರ್ಪು ಬರಬಹುದು. ಕಾರಣ 12 ಅಲ್ಲಿ ಯಾರೆಲ್ಲ ಯು ಪಿಯಲ್ಲಿ ಇದ್ದಾರೆ ಅವರು, ಅಂದರೆ ಯು ಪಿಗೆ ಸಂಬಂಧ ಪಡೆದೇ ಇದ್ದವರು ಜಾಗ ಖಾಲಿ ಮಾಡಬೇಕು ಅಂತ ಸೂಚನೆ ಕೊಡಲಾಗಿತ್ತು. ಇನ್ನಷ್ಟು ಟೈಟ್ ಸೆಕ್ಯೂರಿಟಿಗಳನ್ನ ಮಾಡ್ಕೊಳ್ಳಿಕ್ಕಾಗಿ ಒಂದು ಟೈಮ್ ಕೂಡ ಫಿಕ್ಸ್ ಮಾಡ್ಕೊಳ್ಳಲಾಗಿತ್ತು. ಇದೆಲ್ಲದರ ಆಧಾರದ ಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ಆ ದಿನಾಂಕದಂದು ತೀರ್ಪು ಬರಬಹುದು ಅಂತ ಅಂದಾಜಿಸಲಾಗಿತ್ತು. ಆದರೆ ನಾಳೆಯೇ ಬೆಳಗ್ಗೆ 10:30 ತೀರ್ಪು ಅಂತ ಈಗ ಹೊರಕ್ಕೆ ಬಂದಿರುವಂತಹ ಸುದ್ದಿ. 17 ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಅವರು ನಿವೃತ್ತಿ ಆಗ್ತಾ ಇದ್ದು, ಅಷ್ಟರೊಳಗೆ ತೀರ್ಪು ಹೊರಕ್ಕೆ ಬರಬೇಕಿತ್ತು. ಇದೀಗ ಸುಪ್ರೀಂ ಕೋರ್ಟ್ನ ಲಿಸ್ಟಿಂಗ್ನಲ್ಲಿ ಅಯೋಧ್ಯೆಯ ತೀರ್ಪನ್ನ ಮೆನ್ಷನ್ ಮಾಡಲಾಗಿದೆ. ಅಯೋಧ್ಯೆ ವಿವಾದ ಮೇಲ್ನೋಟಕ್ಕೆ ಹಿಂದೂ ಮುಸ್ಲಿಮರ ನಡುವಣ ವಿವಾದವಾಗಿ ಕಾಣಿಸುತ್ತೆ, ಆದರೆ ಇದು ಕೋಟಿ ಕೋಟಿ ಹಿಂದೂಗಳು ಮುಸ್ಲಿಮರ ಪಾಲಿಗೆ ಭಾವನಾತ್ಮಕ ವಿಚಾರವೇ ಸರಿ. ಇದೇ ವಿಚಾರವನ್ನು ಇಟ್ಕೊಂಡು ರಾಜಕೀಯ ಹೋರಾಟ ಸಂಘಟಿಸಿದಂತಹ ಪಕ್ಷವೊಂದು ಕೇಂದ್ರದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಘಟಾನುಘಟಿ ನಾಯಕರನ್ನ ಕೋರ್ಟ್ ಕಟ್ಟಕಟ್ಟೆಗೆ ಎಳೆದು ತಂದು ನಿಲ್ಲಿಸಿದೆ. ಎರಡು ಧರ್ಮಗಳ ನಡುವೆ ಅಂತರವನ್ನ ಹೆಚ್ಚಿಸಿದೆ. ಅಪಾರ ಸಾವು ನೋವಿಗೂ ಪರೋಕ್ಷವಾಗಿ ಕಾಣುವಾಗಿತ್ತು. ಹೀಗಾಗಿ ನಾಳೆಯ ತೀರ್ಪು ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಅಯೋಧ್ಯೆ ವಿವಾದದ ಈ ತೀರ್ಪನ್ನ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದ 5 ನ್ಯಾಯಮೂರ್ತಿಗಳು ನಾಳೆ ಇವರ ತೀರ್ಪನ್ನ ಹೊರಕ್ಕೆ ಹಾಕ್ತಾರೆ. ಹಾಗಿದ್ರೆ ಆ 5 ನ್ಯಾಯಮೂರ್ತಿಗಳು ಯಾರು ಅನ್ನೋದನ್ನ ಗಮನಿಸೋದಾದ್ರೆ, ರಂಜನ್ ಗೊಗೋಯ್ ಸಿಜೆಐ, ನ್ಯಾಯಮೂರ್ತಿ ಶರದ್ ಅರವಿಂದ ಬೋಬ್ಡೆ, ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಮೂರ್ತಿ ಅಶೋಕ್ ಭೂಷಣ್, ನ್ಯಾಯಮೂರ್ತಿ ಅಬ್ದುಲ್ ನಜೀರ್, ಇವರು 5 ಕೂಡ ತಮ್ಮ ತೀರ್ಪನ್ನ ನಾಳೆ ಬರೆಯಲಿದ್ದಾರೆ. ಆ ಮೂಲಕ ಈ ತೀರ್ಪನ್ನ ಪ್ರಕಟ ಮಾಡ್ತಾರೆ. ಅಂದರೆ ಈ 5 ಯಾರು, 5 ಕೂಡ ಒಂದೇ ರೀತಿಯಾದಂಥ ತೀರ್ಪನ್ನು ಕೊಡಬಹುದು, ಅಥವಾ 3 ಒಂದು ರೀತಿಯ ತೀರ್ಪು, ಮತ್ತಿಬ್ಬರು ಇನ್ನೊಂದು ರೀತಿಯ ತೀರ್ಪನ್ನು ಕೊಡಬಹುದು. ಆದರೆ ಯಾರು 3 ತೀರ್ಪನ್ನು ಒಂದು ರೀತಿಯಾಗಿ ಬರೆದಿರ್ತಾರೋ ಆ ತೀರ್ಪೇ ಅಂತಿಮವಾಗಿ ಈ ವಿಚಾರದಲ್ಲಿ ಹೊರಕ್ಕೆ ಬರುವಂತಹ ವಿಚಾರ. ಹೀಗಾಗಿ ಈ ಮುಖ್ಯ 5 ನ್ಯಾಯಮೂರ್ತಿಗಳ ಬಹಳ 40 ದಿನಗಳ ಕಾಲ ಸುದೀರ್ಘ ಈ ವಾದವನ್ನು ಒಂದು ಆಲಿಸಿದ್ರು. ಈ ವಿಚಾರವಾಗಿ ಎಲ್ಲ ವಿಚಾರವನ್ನು ಕಲೆ ಹಾಕಿ ಅಂತಿಮವಾಗಿ ನಾಳೆ ಬೆಳಗ್ಗೆ 10:30 ತೀರ್ಪು ಪ್ರಕಟವಾಗುವಂಥ ದಿನ ಬಂದೇ ಬಿಟ್ಟಿದೆ.